ಕೊಟ್ಟು ಕುಮಾರಸ್ವಾಮಿ ವಿರುದ್ದ ಪ್ರತಿಭಟನೆ ಮಾಡಿಸುವುದು ಸರಿಯಲ್ಲ. ಚಿಂತಾಮಣಿ, ದುಡ್ಡು ಕೊಟ್ಟು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ದ ಪ್ರತಿಭಟನೆ ಮಾಡಿಸುವುದು ಸರಿಯಲ್ಲ. ಕಾಂಗ್ರೆಸ್ ಸರ್ಕಾರ ನೀಡಿರುವ ಗ್ಯಾರಂಟಿಗಳಿಂದ ಮನೆಯಲ್ಲಿ ಅತ್ತೆ ಸೊಸೆ ಮಧ್ಯೆ ಗಲಭೆಗಳು ಹುಟ್ಟಿ ಮನೆಗಳಲ್ಲಿ ಮನಸ್ತಾಪ ಉಂಟಾಗಿ ಸಂಸಾರದಲ್ಲಿ ಒಡಕು ಮೂಡುವಂತಹ ದುಸ್ಥಿತಿ ಎದುರಾಗಿದೆ ಎಂಬ ಅರ್ಥದಲ್ಲಿ ಕುಮಾರಸ್ವಾಮಿ ಹೇಳಿದ್ರೆ ಅದನ್ನ ತಿರುಚಿ ಅಪಪ್ರಚಾರ ಮಾಡುವ ಕಾಂಗ್ರೆಸ್ ದುಡ್ಡು ಕೊಟ್ಟು ರಸ್ತೆಗಿಳಿಸಿ ಪ್ರತಿಭಟನೆ ಮಾಡಿಸುತ್ತಿದ್ದಾರೆ. ಇದು ಅವರ ವಿರುದ್ದ ಪ್ರತಿಭಟನೆ ಮಾಡಿಸಲು ಕಾಂಗ್ರೆಸ್ ಮುಂದಾಗಿರುವುದು ಶೋಭೆ ತರುವುದಿಲ್ಲವೆಂದು ಬಿಜೆಪಿ ಮುಖಂಡ ವೇಣುಗೋಪಾಲ್ ರವರು ಟೀಕಿಸಿದ್ದಾರೆ. ಕಾಗತಿ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಮತಯಾಚಿಸಿದ ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಸಭೆಯಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಸೇರಿದಂತೆ ಬಿಜೆಪಿ ಅಧ್ಯಕ್ಷ ರಾಜಣ್ಣ, ವ್ಯಾಪ್ತಿಯಲ್ಲಿ ಸುಬ್ರಹ್ಮಣಿ, ಜೆಡಿಎಸ್ ಮುಖಂಡರು ಹಾಗೂ ಅಭ್ಯರ್ಥಿ ಬಿಜೆಪಿ ಮುಖಂಡರು ಹಾಜರಿದ್ದರು. ನಗರಸಭೆಗೆ ಮತ ಚಲಾಯಿಸಿದ್ದೇವೆ, ವಿಧಾನಸಭೆಗೆ ಮತ ಚಲಾಯಿಸಿದ್ದೇವೆ, ಲೋಕಸಭೆಗೂ ಕೂಡ ಮತ ಚಲಾಯಿಸಿದ್ದೇವೆ. ಆದರೆ ಒಂದೊಂದು ಚುನಾವಣೆ ಕೂಡ ಒಂದೊಂದು ಮಹತ್ವವನ್ನು ಪಡ್ಕೊಂಡಿರ್ತದೆ. ಈ ಲೋಕಸಭೆ ಚುನಾವಣೆ ಅಂತ ಬಂದಂತ ಸಂದರ್ಭದಲ್ಲಿ ನಾವು ದೇಶದ ಭದ್ರತೆಗಾಗಿ ನಾವು ಮತವನ್ನು ಹಾಕಬೇಕಾಗ್ತದೆ, ದೇಶದ ಸುರಕ್ಷತೆಗಾಗಿ ನಾವು ಮತವನ್ನು ಕೊಡಬೇಕಾಗ್ತದೆ, ದೇಶದ ಅಭಿವೃದ್ಧಿಗಾಗಿ ಮತವನ್ನು ಕೊಡಬೇಕಾಗ್ತದೆ. ಎಲ್ಲೆಲ್ಲಿ ಹೇಗೆ ದೇಶದ ಭದ್ರತೆ, ಇವತ್ತು ದೇಶದ ಭದ್ರತೆಯಲ್ಲಿ ಒಮ್ಮೆ ನೀವು ನೋಡಬಹುದು, ಮಹಾರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ನಮಗೆ 91,000 kilometers ಅನ್ನ ರಾಷ್ಟ್ರೀಯ ಹೆದ್ದಾರಿಗಳು, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ವೆಸ್ಟ್ ಬಂಗಾಲಿಂದ ಮುಂಬೈವರೆಗೆ, ಈ ರೀತಿ 4 ದಿಕ್ಕುಗಳಲ್ಲಿ 91,000 kilometers ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಎಷ್ಟು 60 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಬಂದ ನಂತರ 2014 ಇಲ್ಲಿಯವರೆಗೆ 55,000 kilometers ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನೀವು 60 ವರ್ಷಗಳಲ್ಲಿ 91,000, ಆದರೆ ಕೇವಲ 10 ವರ್ಷಗಳಲ್ಲಿ 55,000 kilometers ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಬಹುಶಃ ಅಷ್ಟೇ ಅಲ್ಲ, ನೀವು ಜಮ್ಮು ಕಾಶ್ಮೀರದ ಕಡೆ ಇನ್ನೂ ಹಲವು ಭಾಗಗಳಲ್ಲಿ ಬೆಟ್ಟಗಳಲ್ಲಿ ಸಾಗಬೇಕಾಗಿದೆ. ಸುಡಾನ್ನಲ್ಲಿ ಕೂಡ ಇದೇ ರೀತಿ ಗಲಭೆಗಳು ಗದ್ದಲ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದು ಫೋನನ್ನ ಮಾಡಿದಾಗ 4,000 ಜನರನ್ನ ಸುರಕ್ಷಿತವಾಗಿ ವಿಶೇಷ ವಿಮಾನಗಳ ಮೂಲಕ ಭಾರತಕ್ಕೆ ವಾಪಸ್ ಕಳಿಸಿರ್ತಕ್ಕಂಥ ಉದಾಹರಣೆ ಇದೆ. ಇಸ್ರೇಲ್ನಲ್ಲಿ ಇವತ್ತು ನಡೀತಾ ಇದ್ದ ಅಲ್ಲಿನ ಪ್ರೈಮ್ ಮಿನಿಸ್ಟರ್ಗೆ ಫೋನ್ ಮಾಡಿ, ಯಾರು ಇಚ್ಛಾಶಕ್ತಿ ಇದೆ ಭಾರತಕ್ಕೆ ವಾಪಸ್ ಹೋಗ್ಬೇಕು ಅಂತ, ಅಂತವರನ್ನ ನೀವು ಕಳಿಸ್ಬೇಕು ಅಂದಾಗ ಅಂತವರನ್ನ 1,000 ಸಂಖ್ಯೆಯಲ್ಲಿ ಇವತ್ತು ಭಾರತ ದೇಶಕ್ಕೆ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಅದಕ್ಕಾಗಿ ಸುರಕ್ಷತೆಗಾಗಿ ನರೇಂದ್ರ ಮೋದಿ ಅವರು ನಾವು 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿದೆ ಸುರಕ್ಷತೆಗಾಗಿ. ಜೊತೆಗೆ ನಮ್ಮ ಕಾಂಗ್ರೆಸ್ ನಿರ್ಣಾಮ ಆಗುತ್ತೆ ಅಂತೇಳಿ ಪ್ರಧಾನಮಂತ್ರಿಗಳು ನೆಹರು ಅವರು 2 ಸಲ ಬಾಂಬೆಗೆ ಹೋಗಿ ಅವ್ರನ್ನ ಸೋಲಿಸ್ತಾರೆ, ಹಣಕಾಸು ಎಲ್ಲ ಕೊಟ್ಟು ಅವ್ರನ್ನ ಸೋಲಿಸಿ ಅವ್ರನ್ನ ಸತ್ತಾಗ ಜಾಗ ಕೂಡ ಅವ್ರು ಮಣ್ಣು ಮಾಡೋದು ಜಾಗ ಕೂಡ ಎಲ್ಲ ಚಂದ ಹಾಕೊಂಡು ಎತ್ಕೊಂಡು ಹೋಗ್ತಾರೆ. ಅವರು ಕಾಂಗ್ರೆಸ್ ಅಂಬೇಡ್ಕರ್ ಮೋಸ ಮಾಡಿದ್ಯಾ? ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಅವರ ಅಂಬೇಡ್ಕರ್ ಬರೆದಂತ ಸಂವಿಧಾನ ಗೌರವ ಕೊಟ್ಟು ಸಂವಿಧಾನ ದಿವಸ ಮಾಡ್ತಾವ್ರೆ. ಅಂಬೇಡ್ಕರ್ ಅವರ ಎಲ್ಲಿ ಓದ್ರು, ಎಲ್ಲಿ ಹುಟ್ಟಿದ್ರು, ಎಲ್ಲಿ ವಿದ್ಯಾಭ್ಯಾಸಗಳು ಮಾಡಿದ್ರು, ಪಂಚತೀರ್ಥಗಳು ಅಂತ 5 ಸ್ಥಳಗಳನ್ನು ಗುರುತು ಮಾಡಿ ಇವತ್ತು 1,000 ಕೋಟಿ ಮಾಡಿ ಮ್ಯೂಸಿಯಂ ಗಳು ಮಾಡಿದ್ದಾರೆ 5 ಸ್ಥಳಗಳನ್ನ. ಲಂಡನ್ ನಲ್ಲಿ ಮ್ಯೂಸಿಯಂ, ನಮ್ಮ ದೇಶದಲ್ಲಿ 4 ಸ್ಥಳಗಳು ಮ್ಯೂಸಿಯಂ. ಇದು ಅಂಬೇಡ್ಕರ್ ಚರಿತ್ರೆ ನಮಗಲ್ಲ, ಇನ್ನು 50,000 ವರ್ಷ ಓದು ಈ ಅಂಬೇಡ್ಕರ್ ಚರಿತ್ರೆ ಇರಬೇಕು ಅಂತ. ಇದನ್ನು ಯಾರು ಅಂಬೇಡ್ಕರ್ ದ್ರೋಹ ಮಾಡ್ತಾ ಇರೋರು? ಕಾಂಗ್ರೆಸ್ ಅವರ, ಬಿಜೆಪಿ ಅವರ. ಇದನ್ನೆಲ್ಲ ಅರಿತು ಇವತ್ತು ಬಂದಂತ ಎಲೆಕ್ಷನ್ ದೇಶ ಉಳಿವಿಗೋಸ್ಕರ, ದೇಶ ಇರಬೇಕಾ? ಈ ದೇಶ ಮಾರೋರು ಕೈ ಕೊಡ್ತೀರಾ, ಈ ದೇಶ ನಡೆಸ್ಕೊಂಡು ಹೋಗೋರು ಕೈ ಕೊಡ್ತೀರಾ ಅಂತ ತಮಗೆ ಸೇರಿರೋದು. ಒಳ್ಳೆ ಕುಟುಂಬದಲ್ಲಿ ಹುಟ್ಟಿ ತಂದೆ ಒಂದು IAS ಆಫೀಸರ್, ತಂದೆ KMF ಫ್ಯಾಕ್ಟ್ರಿ, KMF ಹಾಲು ಕೇಂದ್ರ ಮಾಡೋದು ನೀವು ನೋಡೇ ಇಲ್ಲ. ಆ ಕ್ಯಾಂಡಿಡೇಟ್ ಮದ್ದುಪಲ್ಲಿ ಕ್ಯಾಂಡಿಡೇಟ್, ಬೊಗಲೂರ ಮದ್ದುಪಲ್ಲಿ ತಾಲೂಕು ಕ್ಯಾಂಡಿಡೇಟ್ ತಿರುಗಿಲ್ಲಿ ಗೆದ್ರೆ ನಿಮ್ ಈ ಕಡೆ ಮಕ್ಕಳು ನೋಡಲ್ಲ, ಯಾರು ಒಂದು ಮಾತಾಡ್ಸೋದೇ ಇಲ್ಲ, ಎಲ್ಲ ಕಮರ್ಷಿಯಲ್, ಎಲ್ಲ ನಮ್ಗೆ ಇಷ್ಟ ಬೇಕು, ನಾನು ಇಷ್ಟ ಬೇಕು, ಈ ಕ್ಯಾಂಡಿಡೇಟ್ ಇಷ್ಟ ಕೊಡ್ತಲ್ಲ, ಈ ಕ್ಯಾಂಡಿಡೇಟ್ ಖರೀದಿ ಮಾಡಿರೋ ಅಂತ ಕ್ಯಾಂಡಿಡೇಟ್.
ಇನ್ನ ನಿಮ್ಗೆ ಸಂತೋಷ ವಿಚಾರ ಏನು ಅಂದ್ರೆ ನಾವು ಬಿಜೆಪಿ ಓಟ್ ಕೇಳೋ ಕಾಂಗ್ರೆಸ್ ಅವರೇ ಹೇಳ್ಬಿಟ್ಟವ್ರೆ. ಇಲ್ಲಿಗಂತ ಸಚಿವರೇ ಒಂದ್ ಸರಿ ಹೇಳಿದರೆ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಪ್ರಧಾನಿ ಆಗುವಂತವರು. ಈ ದೇಶದಲ್ಲಿ ರಾಹುಲ್ ಗಾಂಧಿ ನಿಂತ್ಕೊಳೋದಕ್ಕೆ ಇನ್ನೂರು ಸೀಟ್ ಹಾಕಕ್ ಆಗಲ್ಲ, ರಾಹುಲ್ ಗಾಂಧಿ ಓಟ್ ಹಾಕ್ಬೇಡ್ರಿ. ಈ ದೇಶದ ಪ್ರಧಾನಮಂತ್ರಿಗಳಿಗೆ ಓಟ್ ಹಾಕ್ರಿ ಅಂತೇಳಿ ಆವತ್ತು ಮುನ್ಸಾಮಣ್ಣ ಅವ್ರು ಓಟ್ ಹಾಕ್ಸಿದ್ದಾರೆ. ಅದೇ ಜನಕ್ಕೆ ಇವತ್ತೂ ಅವರೆಲ್ಲ ಬಿಜೆಪಿ ಓಟ್ ಹಾಕೋರು ಇವತ್ತು ಹೇಳ್ತಾರಂತೆ, ಅವರು ಸ್ವಾಮಿ ನೀವು ಹೇಳಿದ್ದೀರ ನಾವು ಮಾಡ್ತೀರಿ ಅಂತ ಹೇಳ್ತಾರ. ಯಾಕಂದ್ರೆ ಒಂದ್ ಸರಿ ಹೇಳಿದ್ದೀರಿ ನಮ್ಮ ಮನಸ್ಸಲ್ಲಿ ಐತೆ, ಇವಾಗ ನೀವೇನು ಹೇಳಕ್ ಹೋಗ್ಬೇಡಿ ಅಂತಾರೊಟ್ಟು ಕಾಂಗ್ರೆಸ್ ಅವರು. ಅಂತ ಕೋಲಾರ ಡಿಸ್ಟಿಕ್ ಅಂತ ಚಿಂತಾಮಣಿಯಲ್ಲಿ ಇವತ್ತು ಇರುವಂತ ಅಭ್ಯರ್ಥಿಗೆ ತಮ್ಮ ದೇಶದ ಹುಡುಗರು, ತಮ್ಮ ಮಕ್ಕಳ ಭವಿಷ್ಯ, ತಮ್ಮ ಕುಟುಂಬದ ಭವಿಷ್ಯ, ರಾಜ್ಯ ಮಾರೋರು ಓಟ್ ಹಾಕ್ಬೇಕಾ, ದೇಶ ಉಳಿಸೋರು ಓಟ್ ಹಾಕ್ಬೇಕಾ, ದೇಶಕ್ಕೋಸ್ಕರ ತ್ಯಾಗ ಮಾಡೋರು ಓಟಕ್ಕ ಓಟ್ ಹಾಕ್ಬೇಕಾ ಅನ್ನೋದು ನಿಮ್ಮ ಕೈಯಲ್ಲಿ ಇರ್ತದೆ. ಆ ಮತಕ್ಕೆ ಜಾಸ್ತಿ ಬೆಲೆ ಇರ್ತದೆ. ಅದು ಅಂಬೇಡ್ಕರ್ ಅವರು ಕೊಟ್ಟಂತ ಮತ ಗೋಪ್ಯ ಮತ ಆದ್ರಿಂದ ಬುದ್ಧಿಮತ್ತ ಯುವಕರು ಎಲ್ಲರೂ ಎಚ್ಚೆತ್ತುಕೊಂಡು ಯಾರಿಗಾಗ್ಬೇಕು ಅಂತ ಹಾಕಿ ಇನ್ನೊಂದು ಕೊನೆಯದ ನಿಮ್ಮಲ್ಲಿ ತಿಳಿಪಡಿಸೋದೇನೆಂದ್ರೆ ಎಲ್ಲ ಬಿಜೆಪಿ ಕಾರ್ಯಕರ್ತರು, ಜಾತ್ಯತ ಜನತಾದಳದ ಕಾರ್ಯಕರ್ತರು ನಮ್ಮ ಮನೆಯಲ್ಲಿ, ತಮ್ಮ ಪಕ್ಕದ ಮನೆಗಳಲ್ಲಿ, ತಮ್ಮ ಸ್ನೇಹಿತರಿಗೆ ಫೋನ್ ಹಾಕಿ, ತಮ್ಮ ಬಂಧುಗಳಿಗೆ ಫೋನ್ ಹಾಕಿ, ಈ ಬೀದಿಯಲ್ಲಿ ಯಾರು ಓಟ್ ಹಾಕಿಲ್ಲ, ವಯಸ್ಸಾದವ್ರು ಯಾರೈತೆ ಬಾಣ ನೀನ್ ಜೊತೆಲಿ ನಾನು ಅಜ್ಜನ ಕರ್ಕೊಂಡೋಗಿ ಆ ಯುವಕನ ಬಾಣ ಅಂತೇಳಿ ಒಂದ್ ಮಜ್ಜಿಗೆನೋ ಗಿಜ್ಗೆನೋ ಕೊಡಿಸಿ 10 ಓಟ್ ಆ ಜೊತೆಯಲ್ಲಿ ವಯಸ್ಸಾದಂತ ಜೀವಗಳು ತನ್ನ ತಾತು ಅಜ್ಜಿ ಅಂತವ್ರ ಜೊತೆಯಲ್ಲಿ ಓಟ್ ಹಾಕಿದ್ರೆ ಈ ದೇಶ ಅಭಿವೃದ್ಧಿ ಹೊಂದುತ್ತೆ. ಪ್ರತಿ ಬಡತನ, ಪ್ರತಿಯೊಬ್ಬರಿಗೂ ಮನೆ, ಪ್ರತಿಯೊಬ್ಬರಿಗೂ ವಿದ್ಯೆ, ಪ್ರತಿಯೊಬ್ಬರಿಗೂ ಆರೋಗ್ಯ, ಆಯುಷ್ಮಾನ್ ಕಾರ್ಡ್ ಅಂತ 5 ರಿಂದ 10 ಲಕ್ಷ ತನಕ ಪ್ರತಿ ಮನೆಯಲ್ಲೂ ಸಂಪಾದನೆ ಅನ್ನೋದು ಆಗ್ಬೇಕು, ಬಡತನ ಅನ್ನೋದು ನಿರ್ಮೂಲನೆ ಆಗ್ಬೇಕು ಅಂತ ರಾತ್ರಿ ಹಗಲು 18 ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾವು ತೆನೆ ಹೊತ್ತ ಮಹಿಳೆಯ ಗುರುತಿಗೆ ನಿಮ್ಮ ಅಮೂಲ್ಯವಾದಂತಹ ಒಂದು ಮತವನ್ನ, ತೆನೆ ಹೊತ್ತುವ ಮಹಿಳೆಯ ಗುರುತಿಗೆ ಒಂದು ಬಟನ್ ಅನ್ನ ಒತ್ತಿದ್ರೆ ಮಲ್ಲೇಶ್ ಬಾಬು ಅವರು ಅಧಿಕ ಮತಗಳಿಂದ ಈ ಲೋಕಸಭಾ ಕ್ಷೇತ್ರದ MP ಆಗ್ತಾರೆ, ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ. ಹಾಗಾಗಿ ನೀವೆಲ್ಲರೂ ಕೂಡ ನಾವು ಕೆಲಸ ಮಾಡಬೇಕು. ಇವತ್ತು ರಾಜ್ಯ ಸರ್ಕಾರದಲ್ಲಿ ಕಳೆದ ಮೇ ತಿಂಗಳಲ್ಲಿ 11 ತಿಂಗಳಾಯ್ತು ಚುನಾವಣೆ ನಡಿ, ಆ ಚುನಾವಣೆಯಲ್ಲಿ ನನ್ನ ಸೋಲಿಸಿದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ, ನನಗೇನು ಬೇಜಾರಿಲ್ಲ. ಆ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನ ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ಬಂದ್ರು, ವಿಶೇಷವಾಗಿ ಮಹಿಳೆಯರಿಗೆ ನಿಮ್ಮ ಮುಂದೆ ಏನಂತ ಬಂದ್ರು, ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿ, ಗೃಹಲಕ್ಷ್ಮಿ ಗ್ಯಾರಂಟಿ ಅಂತ ಹೇಳಿದ್ರು. ಎರಡನೇದು ಗೃಹ ಜ್ಯೋತಿ ಅನ್ನುವಂಥದ್ದನ್ನ ಹೇಳಿದ್ರು. ಮೂರನೇದು ಯುವ ನಿಧಿ ಅಂತ ಹೇಳಿದ್ರು. ನಾಲ್ಕನೇದು ಅನ್ನಭಾಗ್ಯ ಅಂತ ಹೇಳಿದ್ರು, 10 ಕೆಜಿ ಅನ್ನ, 10 ಕೆಜಿ ಅಕ್ಕಿ. ಐದನೇದು ಶಕ್ತಿ ಯೋಜನೆ, ಉಚಿತವಾಗಿ ಬಸ್ಸು. ಈ ಗೃಹಲಕ್ಷ್ಮಿಯಲ್ಲಿ ಅಂದ್ರೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂದ್ರೆ, ನಮಗೆ ಎಷ್ಟು ಮೋಸ ಮಾಡಿದ್ದಾರೆ, ನಮ್ಗೆ ಎಷ್ಟು ಸುಳ್ಳು ಹೇಳಿದ್ದಾರೆ, ಇವತ್ತು ಅವರು ಏನು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರಲ್ಲ, ನಾನು ಇವಾಗ ಹೇಳ್ತೇನೆ ಅವ್ರು ಏನೇನು ನುಡಿದ್ರು ಏನೇನು ಮಾಡಿದ್ರು. ಇವತ್ತು ಗೃಹಲಕ್ಷ್ಮಿಯಲ್ಲಿ ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ದರೆ ಎಲ್ಲಾ ಮಹಿಳೆಯರಿಗೂ ಕೂಡ 2000 ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು. ಹೇಳಿದ್ರ ಇಲ್ವಮ್ಮ? ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ದರೆ ಅಷ್ಟು ಮಹಿಳೆಯರಿಗೆ 2000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಗೆದ್ದ ನಂತರ ಏನ್ ಹೇಳಿದ್ರು, ಇಲ್ಲ ಆಗಲ್ಲ, ಮನೆ ಯಜಮಾನತಿ ಯಾರಿದ್ರೆ ಅವ್ರಿಗೆ ಮಾತ್ರ 2000 ಅಂತ. ಯಾರು ಯಜಮಾನ, ಮನೆ ಯಜಮಾನತಿ ಅಂತ ಇವ್ರು ಯಾರು ಹೇಳೋದು? ಅತ್ತೆನ, ಸೊಸೆನ, ಮಗಳ, ಯಾರನ್ನ ಯಾರನ್ನ ಅಂತ ಹೇಳ್ತಾರೆ? ಕೆಲವು ಮನೆಯಲ್ಲಿ ಏನೂ ತೊಂದರೆಗಳಿರಲ್ಲ, ಅತ್ತೆ ಸೊಸೆ ಮಗಳು ಎಲ್ಲ ಒಂದಾಗಿರ್ತಾರೆ, ಅಲ್ಲಿ ಓಕೆ ಯಾರಿಗೋ ಒಬ್ರು ಕೊಡಪ್ಪ ನಾವೇನೋ ಮಾಡ್ಕೊತೀವಿ ಅಂತ ಹೇಳ್ತಾರೆ. ಮನೆಯಲ್ಲಿ ಅತ್ತೆ ಕೊಟ್ರೆ ಸೊಸೆ ಇಲ್ಲ ನಾನು ಯಜಮಾನತಿ ಅನ್ನೋದು, ಅಥವಾ ಮಗಳು ನಾನು ಯಜಮಾನತಿ ಅನ್ನೋದು, ಈ ರೀತಿ ಗಲಾಟೆಗಳನ್ನ ಹುಟ್ಟು ಹಾಕುವಂಥದ್ದು. ಅಂದ್ರೆ ಅವರು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರಲ್ಲ, ನುಡಿದಂತೆ ನಡೆದಿಲ್ಲ. ಯಾವುದು ನಿಮಗೆ ಎಷ್ಟು ಇವತ್ತು ಉದಾಹರಣೆಗೆ, ನಾವು 4 ಜನ ಮಹಿಳೆಯರು ನಮ್ಮ ಮನೆಯಲ್ಲಿ ಇರ್ತಾರೆ, 4 8 8 1000 ಬರುತ್ತೆ ಒತ್ತು ಬಿಡೋಣ ಪೈವರ್ ಓಟು ಅಂತ ಹಾಕ್ಬಿಟ್ವಿ. ಒತ್ತಾದ್ಮೇಲೆ ಗೆದ್ದಾದ್ಮೇಲೆ ಏನ್ ಹೇಳಿದ್ರು, ಮನೆಯಲ್ಲಿ ಒಬ್ಬರಿಗೆ ಇನ್ ಮೂವರಿಗೆ ಮೋಸ ಮಾಡಿದ್ರು, ಸುಳ್ಳು ಹೇಳಿದ್ರು, ನೀವು ಅರ್ಥ ಮಾಡ್ಕೊಬೇಕು. ಎರಡನೇದು ಗೃಹ ಜ್ಯೋತಿ, ಗೃಹ ಜ್ಯೋತಿಯಲ್ಲಿ ಕೂಡ ಸುಳ್ಳು ಹೇಳಿದ್ರು. ಏನ್ ಹೇಳಿದ್ರು, 200 ಯೂನಿಟ್ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು, ಕರೆಂಟ್ ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಗೆದ್ದಾದ್ಮೇಲೆ ಏನ್ ಹೇಳಿದ್ರು, ಸರಾಸರಿ
200 ಯೂನಿಟ್ ಇಲ್ಲ, ಸರಾಸರಿ ನೀವು ಒಂದು ವರ್ಷದಿಂದ 50 ಯೂನಿಟ್ ಬಳಸಿದ್ದೀರಾ ಅಥವಾ 60 ಯೂನಿಟ್ ಬಳಸಿದ್ದೀರಾ ಅಥವಾ 70 ಯೂನಿಟ್ ಬಳಸಿದ್ದೀರಾ ಸರಾಸರಿ. ನಾವು 200 ಯೂನಿಟ್ ಅಂದಾಗ ನಾವೇನ್ ಅಂದ್ಕೊಂಡ್ವಿ, ನಾವಿಲ್ಲಿರ್ತಕ್ಕಂಥವ್ರೆಲ್ಲರೂ ಯೋಚನೆ ಮಾಡಿದ್ವಿ 200 ಯೂನಿಟ್ ಸರ್ಕಾರದಿಂದ ಉಚಿತವಾಗಿ ಕೊಟ್ರೆ ನಮ್ಮ ಮನೆಯಲ್ಲಿ ಒಂದು ಎ ಸಿ ಹಾಕೊಳ್ಳೋಣ, ನಮ್ಮ ಮನೆಯಲ್ಲಿ ಒಂದು ಫ್ರಿಜ್ ತಗೊಳ್ಳೋಣ, ನಮ್ಮ ಮನೆಯಲ್ಲಿ ಒಂದು ವಾಷಿಂಗ್ ಮಿಷಿನ್ ತಗೊಳ್ಳೋಣ, ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಸ್ನಾನ ಮಾಡಬೇಕು ಒಂದು ಗೀಸರ್ ಹಾಕೊಳ್ಳೋಣ. 200 ಯೂನಿಟ್ ಕೊಟ್ರೆ ಇವೆಲ್ಲ ಮಾಡ್ಕೊಬಹುದು, ಸರ್ಕಾರ ದುಡ್ಡು ಕಟ್ಟುತ್ತೆ ಬಿಡು ಅಂತೇಳಿ ನಾವೆಲ್ಲ ಅನ್ಕೊಂಡ್ವಿ. ಗೆದ್ದ ತಕ್ಷಣ ಏನ್ ಮಾಡಿದ್ರು, 200 ಯೂನಿಟ್ ಇಲ್ಲ ಸರಾಸರಿ, ಸರಾಸರಿ ಅಂದ್ರೆ ನೀವು 50, 60, 70 ಯೂನಿಟ್ ನೀವು ಬಳಸ್ತಾ ಇದ್ರಿ ಒಂದು ವರ್ಷದಿಂದ, ನೀವು ಎ ಸಿ ಹಾಕೊಳಕ್ ಆಗಲ್ಲ, ನೀವು ಫ್ರಿಡ್ಜ್ ಹಾಕೊಳಕ್ ಆಗಲ್ಲ, ನೀವು ವಾಷಿಂಗ್ ಮಿಷಿನ್ ತಗೊಳಕ್ ಆಗಲ್ಲ, ನೀವು ಗೀಸರ್ ಹಾಕೊಳಕ್ ಆಗಲ್ಲ, ಇವೇನಾದ್ರೂ ನೀವು ಬಳಸಿದ್ರೆ ನೀವು ಸರಾಸರಿ 60 ಹೆಚ್ಚಾದ್ರೆ, 1 ಯೂನಿಟ್ ಜಾಸ್ತಿ ಆದ್ರೂ ಕೂಡ ನೀವು 60 ಯೂನಿಟ್ಗೆ ಹಣ ಕಟ್ಟಬೇಕು. ಹಣ ಹಿಂದಿನ ಸರ್ಕಾರಗಳಿದ್ದಾಗ 3.5 ರೂಪಾಯಿ ಇತ್ತು, ಈಗ 8.5 ರೂಪಾಯಿ ಮಾಡಿದ್ದಾರೆ. ಅಲ್ಲಿ ಕೂಡ ನುಡಿದಂತೆ ನಡೆದಿಲ್ಲ, ಅಲ್ಲಿ ಕೂಡ ನಮ್ಗೆ ಮೋಸ ಮಾಡಿದ್ರು. ಮೂರನೇದು ಯುವನಿಧಿ, ಯುವನಿಧಿಯಲ್ಲಿ ಏನ್ ಮಾಡಿದ್ರು, ಡಿಪ್ಲೊಮಾ ಪಾಸ್ ಆಗಿದ್ರೆ 1500, ಡಿಗ್ರಿ ಪಾಸ್ ಆಗಿದ್ರೆ 3000. ಇಡೀ ಕರ್ನಾಟಕ ರಾಜ್ಯದ ಯುವಕರಿಗೆ ನೋಡಿ ಎಷ್ಟು ವಂಚನೆ ಮಾಡಿ, ಎಷ್ಟು ಮೋಸ ಮಾಡಿ, ಸುಳ್ಳು ನಯವಾಗಿ ಮೋಸ ಮಾಡಿದ್ರು ಅಂದ್ರೆ, ಅಲ್ಲಿ ಇಷ್ಟೆಲ್ಲ 1500, 3000 ಅಂತ ಹೇಳಿದ್ರಲ್ಲ, ಗೆದ್ದ ತಕ್ಷಣ ಏನ್ ಹೇಳಿದ್ರು, 2022-23 ಪಾಸ್ ಆಗಿರ್ತಕ್ಕಂಥವ್ರಿಗೆ ಮಾತ್ರ ಅಂತ ಹೇಳಿದ್ರು. ನಾನು ಕೇಳ್ತೇನೆ ಅವ್ರಿಗೆ, 2015-16 ಪಾಸ್ ಆಗಿರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು, 2016-17 ಪಾಸ್ ಆಗಿರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು, 2018-19 ಪಾಸ್ ಆಗಿರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು, 2019-20 ಪಾಸ್ ಆಗಿರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು, 2020-21 ಪಾಸ್ ಆಗಿರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು, ಉಳಿದಂತೆ ನಡೆದಿದ್ದೇವೆ. ಇವರು ನೀವು 2022-23 ಪಾಸ್ ಆಗಿರ್ತಕ್ಕಂಥವ್ರಿಗೆ ಹೇಳಿದ್ರೆ, 2015 ಪಾಸ್ ಆಗಿರ್ತಕ್ಕಂಥವ್ರು ನನ್ನ ಅನ್ವಯಿಸೋದಿಲ್ಲ, ಇದು ನಾನ್ಯಾಕೆ ಓಟ್ ಹಾಕ್ಬೇಕು ಅಂತ ಇದ್ದ. ಪ್ರತಿ ಮದುವೆಯನ್ನು ಅವರು ಭಾಗವಹಿಸಿದ್ದಾರೆ, ಪ್ರತಿ ಮದುವೆಯನ್ನು ಅವರು ಸಹಾಯ ನೀಡಿದ್ದಾರೆ. ಯಾರೇ ಸತ್ರು ಆ ಒಂದು ಕಾರ್ಯಕ್ರಮಕ್ಕೆ ಅವರು ಭೇಟಿ ಕೊಟ್ಟಿದ್ದಾರೆ, ಅವರಿಗೆ ಏನು ಸಹಾಯ ಬೇಕು ಅವ್ರು ಬೇಡಿದ್ದನ್ನ ಕೊಟ್ಟಿದ್ದಾರೆ. ಒಂದು ಊರಲ್ಲಿ ಭಜನೆ ಮಾಡಬೇಕು ಅಂತಂದ್ರೆ ಅವ್ರು ದುಡ್ಡು ಕೊಡಬೇಕು, ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡಿ ಓಟ್ ಹಾಕುವಾಗ ಯಾರು ಅವ್ರ ಒಡವೆ ಚೆನ್ನಾಗಿ ತಂದಿದ್ರು, ಅವ್ರ ಮನೆಯಲ್ಲಿ ಅವರು ತಟ್ಟೆಯನ್ನು ಕಿತ್ಕೊಂಡು ತಿಂದಿದ್ರು, ಅವ್ರು ಮೋಸ ಮಾಡಿ ಆಚೆಗೆ ಹೋಗಿ ಸೋಲಿಸಿ ಇವತ್ತು ಬಹಳ ಸಂತೋಷ ಪಡ್ತಾ ಇದ್ದೀವಿ ನಾವು. ಆ ಸಂತೋಷವನ್ನ ಮುಂದಿನ 26 ಲೋಕಸಭಾ ಚುನಾವಣೆಯಲ್ಲಿ ಮರುಕಳಿಸ್ಬಿಟ್ರೆ ಮಲ್ಲೇಶ್ ಬಾಬುವನ್ನು ಗೆಲ್ಲಿಸಿ ಮುಂದೆ ನಮಗೆ ಒಬ್ಬ ಕೆಲಸ ಮಾಡುವಂತವರು ನಮಗೆ ಪ್ರತಿನಿಧಿ ಬೇಕು ಅನ್ನೋದು ಯೋಚನೆ ಮಾಡಿಕೊಂಡು ಓಟ ಹಾಕಬೇಕು ಅಂತಲ್ಲಿ ನಾನು ಮನವಿ ಮಾಡಿಕೊಳ್ತಾ ಈಗ ನಮ್ಮ ಜನಪ್ರಿಯ ಮಾಜಿ ಶಾಸಕರು ತಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಮಾತಾಡ್ತಾರೆ.